ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಎಸ್ಸಿಪಿಯಲ್ಲಿ ಭಾರೀ ಲಾಭ ಸಂಪೂರ್ಣ ವಿವರ. ಬಹಳ ಜನ ನಮಗೆ ಎಸ್ಸಿಪಿ ಅಂದ್ರೇನು, ಹೇಗೆ ಮಾಡುವುದು, ಎಷ್ಟು ಲಾಭ ಬರುತ್ತೆ ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ದಾರೆ ಚಾಟ್ ಬಾಕ್ಸ್ಗಳಲ್ಲಿ, ಇಮೇಲ್ಗಳಲ್ಲಿ. ಇವತ್ತು ಅವರ ಕೆಲವು ಸಂದೇಹಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಈ ಪ್ರಾಮುಖ್ಯವಾದ ವಿಡಿಯೋ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ನೋಡಿ, ಯಾಕಂದ್ರೆ ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಹಣ ಮಾಡಬೇಕು ಅಂತಂದ್ರೆ ಎಸ್ಸಿಪಿ ಬಗ್ಗೆ ಸಂಪೂರ್ಣ ಜ್ಞಾನ ಇರಬೇಕು. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಟೆಕ್ನಿಕ್ಗೆ ನಾವು ಕರೆಯುವುದು ಎಸ್ಸಿಪಿ ಅಂತ, ಸಿಸ್ಟಮ್ಯಾಟಿಕ್ ಈಕ್ವಿಟಿ ಪ್ಲಾನ್. ಷೇರಿನಲ್ಲಿ ಹಣವನ್ನು ಹಾಕಿದ್ರೆ ಎಸ್ಸಿಪಿ ಅಂತ ಕರೀತೇವೆ, ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಿದ್ರೆ ಎಸ್ಐಪಿ ಅಂತ ಕರೀತೇವೆ. ಒಂದು ನಿರ್ದಿಷ್ಟವಾದ ಮೊತ್ತವನ್ನು ಒಂದು ನಿರ್ದಿಷ್ಟವಾದ ದಿನಾಂಕದಂದು ಒಂದು ನಿರ್ದಿಷ್ಟವಾದ ಸೆಟ್ ಆಫ್ ಷೇರುಗಳಲ್ಲಿ ಹಾಕ್ಕೊಂಡು ಹೋಗೋದಕ್ಕೆ ನಾವು ಎಸ್ಇಪಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ನೀವು ಪ್ರತಿ ತಿಂಗಳು 10,000ವನ್ನು ಉಳಿತಾಯ ಮಾಡಿ ಷೇರು ಮಾರುಕಟ್ಟೆಯಲ್ಲಿ ಎಸ್ಇಪಿ ಮಾಡ್ತೀರಿ ಅಂತಂದ್ರೆ ನೀವು ಒಂದು 6-8 ಸ್ಟಾಕ್ಗಳಲ್ಲಿ ಷೇರುಗಳಲ್ಲಿ ಹಣವನ್ನು ಹಾಕ್ತಾ ಹಾಕ್ತಾ ಹೋಗಬೇಕು. ಪ್ರತಿ ತಿಂಗಳು ಒಂದು ಷೇರ್ನಲ್ಲ, ಕನಿಷ್ಠ 2 ಷೇರುಗಳಲ್ಲಿ. ಒಂದು ಸಾಮಾನ್ಯವಾದ ಪ್ರಶ್ನೆ ಎಸ್ಇಪಿ ಬಗ್ಗೆ ನಮಗೆ ಜನರು ಕೇಳೋದೇನು ಅಂತಂದ್ರೆ, ಸರ್, ನಾನು ಬೇರೆ ಬೇರೆ ತಿಂಗಳಿನಲ್ಲಿ ಬೇರೆ ಬೇರೆ ರೇಟ್ನಲ್ಲಿ ಷೇರುಗಳನ್ನು ತಗೊಳ್ತಾ ಇದ್ದೇನೆ, ಅದು ಮುಂದಿನ ದಿನಗಳಲ್ಲಿ ನಾನು ಷೇರುಗಳನ್ನು ಜಾಸ್ತಿ ರೇಟಲ್ಲಿ ತಗೊಳ್ತಾ ಇದ್ದೇನೆ, ಇದರಿಂದ ನನಗೆ ಏನು ಲಾಭ ಆಗುತ್ತೆ, ಯಾಕಂತಂದ್ರೆ ನಾನು ಹೈಯರ್ ರೇಟ್ನಲ್ಲಿ ಷೇರುಗಳನ್ನು ಕೊಂಡಿದ್ದೇನಲ್ಲ. ಉದಾಹರಣೆಗೆ, ಸೆಪ್ಟೆಂಬರ್ 2021ರಲ್ಲಿ ಟೈಟನ್ 2,000 ರೂಪಾಯಿ ಇತ್ತು, ಡಿಸೆಂಬರ್ 2021ರಲ್ಲಿ ಟೈಟನ್ 2,300 ಇತ್ತು. ಆದ್ದರಿಂದ ಎಸ್ಸಿಪಿ ಮಾಡಬೇಕಾದ್ರೆ ತಿಂಗಳು ತಿಂಗಳು ಬಹುಶಃ ಜಾಸ್ತಿ ಹಣದಲ್ಲಿ ಅದೇ ಷೇರನ್ನು ಕೊಳ್ಳಬೇಕಾಗಬಹುದು. ಈಗ ನಾನು ಎಸ್ಸಿಪಿಯಿಂದ ಏನು ಅಡ್ವಾಂಟೇಜ್ ಆಗ್ತಾ ಇದೆ ಅದನ್ನ ಹೇಳ್ತಾ ಇದ್ದೀನಿ. ಮೊದಲನೇದ್ದು, ಎಸ್ಸಿಪಿ ಮಾಡೋದ್ರಿಂದ ನೀವು ಮಾರ್ಕೆಟ್ ಅನ್ನು ಟೈಮ್ ಮಾಡ್ತಾ ಇಲ್ಲ, ಆದರೆ ಅದರ ಬೆನಿಫಿಟ್ ಅನ್ನು ತಗೊಳ್ತಾ ಇದ್ದೀರ. ಷೇರು ಮಾರುಕಟ್ಟೆಯಲ್ಲಿ ಆಗುವ ಅಪ್ರಿಸಿಯೇಷನ್ ಅನ್ನು ಮೊದಲ ತಿಂಗಳು 2,000 ರೂಪಾಯಿ, 4 ತಿಂಗಳ ಮೇಲೆ 2,300 ಅಂತಂದ್ರೆ ಆ 2,300 ರೂಪಾಯಿ ಹೋಯಿತು, 2,000 ರೂಪಾಯಿಗೆ ತೆಗೆದುಕೊಂಡ ಷೇರುಗಳು. ಎರಡನೇ ಅಡ್ವಾಂಟೇಜು, ಎಸ್ಸಿಪಿಯಲ್ಲಿ ತೆಗೆದುಕೊಂಡಾಗ ನೀವು 3,000 ಅಥವಾ 5,000 ರೂಪಾಯಿ ಇದ್ರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ಬೋದು. ಬಹಳ ಜನ ಏನ್ ತಿಳ್ಕೊತಾರಂತಂದ್ರೆ, ದೊಡ್ಡ ಮೊತ್ತವನ್ನು ಒಮ್ಮೆಗೆ ಹಾಕಬೇಕಾಗ್ತದೆ, ಮತ್ತೆ ನನ್ನ ಹತ್ರ ದೊಡ್ಡ ಮೊತ್ತ ಸದ್ಯಕ್ಕೆ ಇಲ್ಲ. ಮತ್ತು ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಬಹಳ ಜನ ತಿಳ್ಕೊಳ್ಳೋದು ಷೇರು ಮಾರುಕಟ್ಟೆ ಶ್ರೀಮಂತರಿಗೆ ಮಾತ್ರ ಮೀಸಲು ಅಂತ. ನೀವು 3,000 5,000 ಕೇವಲ 1,000ವನ್ನು ಹಾಕಿದ್ರು ಕೂಡ ನೀವು ಹಲವಾರು ವರ್ಷಗಳ ಬಳಿಕ ಕೋಟಿಯನ್ನು ತಲುಪುವುದು ಖಚಿತ. ಕೆಲವು ಬಾರಿ ನಾವು ಷೇರುಗಳನ್ನು 2,000 ರೂಪಾಯಿ ಹಾಗೆ, 2,200 2,400 ಹಾಗೆ ತಿಂಗಳು ತಿಂಗಳು ಖರೀದಿ ಮಾಡ್ತಾ ಹೋಗ್ತೇವೆ. ಇದಕ್ಕೆ ನಾವು ಆವರೇಜಿಂಗ್ ಅಪ್ ಅಂತ ಕರೀತೇವೆ. ಇಲ್ಲಿ ನೀವು ಜಾಸ್ತಿ ಜಾಸ್ತಿ ಷೇರುಗಳನ್ನು ಕಮ್ಮಿ ಕಮ್ಮಿ ಬೆಲೆಯಲ್ಲಿ ತಿಂಗಳು ತಿಂಗಳು ಖರೀದಿ ಮಾಡ್ತಾ ಬೆನಿಫಿಟ್ ತಗೊಳ್ತೀರಿ. ಮೇಲ್ನೋಟಕ್ಕೆ ನಿಮಗೆ ಅನಿಸ್ಬೋದು, ನಾನು ಜಾಸ್ತಿ ಬೆಲೆಯಲ್ಲಿ ಷೇರುಗಳನ್ನು ಖರೀದಿ ಮಾಡ್ತಾ ಇರೋದ್ರಿಂದ ನನ್ನ ಆವರೇಜ್ ಪ್ರತಿ ತಿಂಗಳು ಮೇಲಕ್ಕೆ ಹೋಗ್ತಾ ಇದೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಸರಾಸರಿಯಲ್ಲಿ ತಗೊಂಡಾಗ ಕೊನೆಯಲ್ಲಿ ಒಂದು ದೊಡ್ಡ ಮೊತ್ತದ ಷೇರುಗಳು ನಿಮ್ಮ ಹತ್ರ ಇರ್ತವೆ, ಮತ್ತು ಮಾರಿಕೊಂಡಾಗ ದೊಡ್ಡ ಮೊತ್ತದಲ್ಲಿ ಲಾಭ ಬರುತ್ತೆ. ಉದಾಹರಣೆಯನ್ನು ಕೊಡಲಿಕ್ಕೆ, ಟೈಟನ್ ಕಂಪನಿಯ ಷೇರ್ ಪ್ರೈಸ್ಗಳನ್ನು ತಿಂಗಳು ತಿಂಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಜನವರಿ 2021ರಲ್ಲಿ 1,520 ಇತ್ತು, ಫೆಬ್ರವರಿಯಲ್ಲಿ 1,490, ಮಾರ್ಚಲ್ಲಿ 1,490, ಏಪ್ರಿಲಲ್ಲಿ 1,530, ಮೇ 1,510, ಜೂನ್ 1,680, ಜುಲೈ 1,720, ಆಗಸ್ಟ್ 1,820, ಸೆಪ್ಟೆಂಬರ್ 2021 2,040, ಅಕ್ಟೋಬರ್ 2,350, ನವೆಂಬರ್ 2,400, ಡಿಸೆಂಬರ್ 2021 2,320. ನೀವು ಕೇವಲ 1 ವರ್ಷ 2021ನ್ನೇ ಗಮನಿಸಿದರೂ ಕೂಡ ಟೈಟನ್ ಷೇರಿನಲ್ಲಿ ಬೇಕಾದಷ್ಟು ವ್ಯತ್ಯಯ ಪ್ರತಿ ತಿಂಗಳು ಕಾಣ್ತಾ ಇದೆ.
ಹಾಗೆಯೇ ಇತರ ಷೇರುಗಳಲ್ಲಿ ಕೂಡ ಇದೇ ತರದ ಟ್ರೆಂಡ್ ಕಾಣಲಿಕ್ಕೆ ಸಿಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಒಂದು ಶೇರ್ ನಲ್ಲಿ ಒಂದು ವರ್ಷದಲ್ಲಿ 50% ಕೂಡ ಅಪ್ರಿಸಿಯೇಷನ್ ಆಗುವಂತ ಸಾಧ್ಯತೆ ಇದೆ. ನೀವು ಎಸ್ಇಪಿ ಅನ್ನು ಮಾಡಬೇಕಾದ್ರೆ ಕೆಲವೊಮ್ಮೆ ಆವರೇಜಿಂಗ್ ಅಪ್ ಮಾಡ್ತಾ ಇರ್ತೀರಿ, ಕೆಲವೊಮ್ಮೆ ಆವರೇಜಿಂಗ್ ಡೌನ್ ಮಾಡ್ತಾ ಇರ್ತೀರಿ. ನೀವು ಗಮನಿಸಬೇಕಾದ ಒಂದು ವಿಚಾರ ಏನು ಅಂತಂದ್ರೆ, ಎಸ್ಇಪಿ ಅನ್ನು ನೀವು 8-10 ವರ್ಷ ನಿರಂತರವಾಗಿ ಮಾಡಿಕೊಂಡು ಬರ್ತೇನೆ ಅಂತಾದ್ರೆ ಕೆಲವೊಮ್ಮೆ ಆವರೇಜಿಂಗ್ ಅಪ್ ಕೆಲವೊಮ್ಮೆ ಆವರೇಜಿಂಗ್ ಡೌನ್ ಅಂತ ಕಂಡ್ರೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ ಆದರೆ ಮತ್ತೊಂದು ದಿನ ಮಾರುವ ಸಮಯದಲ್ಲಿ ಬಹುಶಃ 8-10 ವರ್ಷಗಳ ಮೇಲೆ ನಿಮ್ಮ ಕರೆಂಟ್ ರೇಟು ನೀವು ಕೊಂಡ ರೇಟಿಗಿಂತ ಬಹಳ ಬಹಳ ಮೇಲೆ ಇರುತ್ತೆ, ಮತ್ತೆ ಬೇಕಾದಷ್ಟು ಪ್ರಾಫಿಟ್ ಕೂಡ ಬರುತ್ತೆ. ಹೊಸ ಹೂಡಿಕೆದಾರರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ, ಷೇರು ಪ್ರೈಸ್ಗಳು ದಿನದಿಂದ ದಿನಕ್ಕೆ ಮೇಲಕ್ಕೇ ಹೋಗ್ತವೆ. ಆದರೆ ಇದು ಸತ್ಯಕ್ಕೆ ದೂರವಾದ ಮಾತು. ಕೆಲವು ವರ್ಷಗಳು ಷೇರುಗಳು ಮೇಲಕ್ಕೆ ಹೋಗ್ತವೆ, ಕೆಲವು ವರ್ಷಗಳು ಕೆಳಕ್ಕೆ ಬರ್ತವೆ. ಆದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಫೈನಲ್ ಆಗಿ ಮೇಲಕ್ಕೆ ಹೋಗುವುದೇ ಖಚಿತ. ಇದು ಟೈಟನ್ ಷೇರಿನ ಗ್ರಾಫ್ 2011 ಇವತ್ತಿನವರೆಗೆ ಯಾವ ರೀತಿ ಷೇರುಗಳು ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗುತ್ತೆ ನೋಡಿ, ಅದೇ ತರನೆ ನಿಮ್ಮ ಎಸ್ಇಪಿ ಮುಂದುವರ್ಕೊಂಡು ಹೋಗುತ್ತೆ. ಇವತ್ತು 7:30 ಚಾನೆಲ್ 2 ಡಾಕ್ಟರ್ ಭರತ್ ಚಂದ್ರ, ರೋಹನ್ ಚಂದ್ರ ಭಾರಿ ಕುಸಿತ ಕಂಡ ಕೆಲವು ಷೇರುಗಳು ಅಂತ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಹಲವಾರು ಉತ್ತಮವಾದಂತಹ ಷೇರುಗಳು ಭಯಂಕರವಾಗಿ ಕುಸಿತವನ್ನು ಕಂಡಿದ್ದಾವೆ, ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಎಂದು ಖಚಿತಪಡಿಸಿಕೊಂಡ್ರೆ ಇದೀಗ ಕೊಳ್ಳಲು ಪ್ರಶಸ್ತವಾದ ಸಮಯ. ಉಡುಪಿ ಮಂಗಳೂರು ನಿವಾಸಿಗಳಿಗೆ ಸಿಹಿ ಸುದ್ದಿ ಅಂತೇಳಿ ಚಾನೆಲ್ 1 ಇನ್ನೇನು ಕೆಲವು ಗಂಟೆಗಳಲ್ಲಿ ಒಂದು ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೇವೆ. ನೀವು ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಆ ಭಾಗಕ್ಕೆ ಸೇರಿದವರಾದರೆ ಅದರ ಪ್ರಯೋಜನವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಉಡುಪಿ ಮಂಗಳೂರಿನಲ್ಲಿ ನಿಮ್ಮದು ಯಾರಾದರೂ ಸ್ನೇಹಿತರು ಬಂಧು ಬಾಂಧವರಿದ್ರೆ ಅವರಿಗೂ ಕೂಡ ಈ ವಿಡಿಯೋ ಕೊಟ್ಟು ಕಳಿಸಿ, ಬಹಳ ಉಪಯೋಗ ಆಗಬಹುದು. ಇವತ್ತು ಈ ಎಸ್ಇಪಿಯ ವಿಡಿಯೋದ ಬಗೆಗೆ ಒಂದು 6 ಕಮೆಂಟ್ಗಳನ್ನು ಮಾಡಿದ್ದೇನೆ. ದಯವಿಟ್ಟು ಕಮೆಂಟ್ಗಳನ್ನು ಕನಿಷ್ಠ 2 ಕೇಳಿಸ್ಕೊಳ್ಳಿ. ಮೊದಲನೇದ್ದು, ಎಸ್ಇಪಿ ಮಾಡಿದ ತಕ್ಷಣವೇ ಲಾಭ ಖಾತರಿ ಅಂತ ಏನು ತಿಳ್ಕೊಳ್ಬೇಡಿ. ಯಾಕಂತಂದ್ರೆ ನೀವೇನಾದರೂ ಫಂಡಮೆಂಟಲಿ ವೀಕ್ ಕಂಪನಿಗಳ ಷೇರುಗಳಲ್ಲಿ ಎಸ್ಇಪಿ ಮಾಡಿದ್ದರೆ ಆಗ ಆ ಕಂಪನಿಗಳು ನಿರಂತರವಾಗಿ ಕೆಳಗೆ ಬರಬಹುದು, ಮೇಲೆ ಹೋಗದೇ ಇರಬಹುದು. ಎರಡನೆಯದ್ದು, ಎಸ್ಇಪಿಯಲ್ಲಿ ನಿಮಗೆ ಖಚಿತವಾಗಿ ಲಾಭ ಆಗಬೇಕು ಅಂತಂದ್ರೆ ನೀವು ಕನಿಷ್ಠ ಪಕ್ಷ 5 ಆದರೂ ಮಾಡಲೇಬೇಕು. ಇದು ಸಂಶೋಧನೆಯಿಂದ ತಿಳಿದು ಬಂದ ವಿಚಾರ. ನೀವು 1-2 ಎಸ್ಇಪಿ ಮಾಡ್ತೀನಿ ಅಂತಂದ್ರೆ ಎಸ್ಇಪಿಯಲ್ಲಿ ಲಾಭವೂ ಆಗ್ಬೋದು, ಕೆಲವೊಮ್ಮೆ ನಷ್ಟವೂ ಆಗ್ಬೋದು. ಮೂರನೇ ಅಬ್ಸರ್ವೇಷನು, ನೀವು ಎಸ್ಇಪಿಯನ್ನು ಮಾಡುವಾಗ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಲ್ಲಿ ಮಾತ್ರ ಮಾಡಬೇಕು. ಅಷ್ಟೇ ಅಲ್ಲ, ಎಸ್ಇಪಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವ ಸಮಯದಲ್ಲಿ 3 ಆ ಕಂಪನಿಗಳ ಆರೋಗ್ಯವನ್ನು ವಿಚಾರಿಸ್ಬೇಕು, ಆಯಾ ವ್ಯಯ ಪಟ್ಟಿ ಬ್ಯಾಲೆನ್ಸ್ ಶೀಟ್ ಅನ್ನು ಚೆಕ್ ಮಾಡ್ತಾ ಇರಬೇಕು. ನಾಲ್ಕನೇ ಅಬ್ಸರ್ವೇಷನು, ನೀವು ಎಸ್ಇಪಿಯಲ್ಲಿ ಷೇರುಗಳಲ್ಲಿ ಹಣವನ್ನು ಹಾಕಬೇಕಾದ್ರೆ ಈಕ್ವಲ್ ಅಮೌಂಟ್ ಅನ್ನು ಹಾಕಬೇಕು ಪ್ರತಿ ಕ್ಷೇತ್ರಕ್ಕೆ, ಒಂದೇ ಕ್ಷೇತ್ರಕ್ಕೆ ಎಲ್ಲ ಹಣವನ್ನು ಹಾಕಬಾರ್ದು. ಐದನೇ ಅಬ್ಸರ್ವೇಷನು, ನೀವು ಎಸ್ಇಪಿಯಲ್ಲಿ ಹಣವನ್ನು ಹಾಕುವ ಸಮಯದಲ್ಲಿ 1 ಒಂದು ಕಂಪನಿ ಅಲ್ಲ, 1 ಕನಿಷ್ಠ 2 ಕಂಪನಿ 1 & 2 ಈ ತಿಂಗಳು, 3 & 4 ಇನ್ನೊಂದು ತಿಂಗಳು, 5 & 6 ಇನ್ನೊಂದು ತಿಂಗಳು, 7 & 8 ಇನ್ನೊಂದು ತಿಂಗಳು, ಹಾಗೆ ಹಾಕೊಂಡು ಹೋಗ್ಬೇಕು. ಒಂದೇ ಕಂಪನಿಗೆ ಎಲ್ಲ ಹಣವನ್ನು ಹಾಕಬಾರ್ದು. ಆರನೇ ಅಬ್ಸರ್ವೇಷನು, ಎಸ್ಇಪಿಯಲ್ಲಿ ಹಣವನ್ನು ಹಾಕಬೇಕಾದ್ರೆ ನೀವು ಪ್ರತಿ ತಿಂಗಳು ಹಣವನ್ನು ಹಾಕಲೇಬೇಕು ಅಂತ ಕಡ್ಡಾಯ ಏನೂ ಇಲ್ಲ. ಕೆಲವು ತಿಂಗಳು ಕಮ್ಮಿ ಹಾಕ್ಬೋದು, ಕೆಲವು ತಿಂಗಳು ಜಾಸ್ತಿ ಹಾಕ್ಬೋದು, ಕೆಲವು ತಿಂಗಳು ಮಧ್ಯದಲ್ಲಿ ಮಿಸ್ಸು ಆಗ್ಬೋದು. ಆದ್ದರಿಂದ ಹಣವನ್ನು ಹಾಕ್ತಾ ಇರುವವರು ನೀವು, ನಿಮಗೆ ಶಿಸ್ತು ಇದ್ರೆ ಸಾಕು. ಆದ್ದರಿಂದ ಎಸ್ಇಪಿ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಣೆ ಮಾಡಲಿಕ್ಕೆ ಒಂದು ಉತ್ತಮವಾದ ಸಾಧನ ಎಂದು ಅರಿಯಿರಿ. ಕೊನೆಯಲ್ಲಿ
ಇಲ್ಲಿವರೆಗೂ ನೀವು ವಿಡಿಯೋನ ನೋಡ್ತಾ ಇದ್ರೆ ಒಂದು ಪ್ರಾಮುಖ್ಯವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರವನ್ನು ತೆಗೆದುಕೊಂಡ ಎಲ್ಲರಿಗೂ ಗೊತ್ತಿರೋ ಒಂದು ವಿಚಾರ, ಎಸ್ಸಿಪಿ ಯಲ್ಲಿ ಹಣವನ್ನು ಹಾಕಿದ್ರೆ ಖಚಿತವಾಗಿ ಲಾಭ ಆಗಿ ಆಗುತ್ತೆ. ನನ್ನ ಪ್ರಶ್ನೆ, ನೀವು ಎಷ್ಟು ಜನರಿಗೆ ಇನ್ಫ್ಲುಯೆನ್ಸ್ ಮಾಡಿದಿರಿ ನೀವು ಕೂಡ ಎಸ್ಸಿಪಿ ನ ಪ್ರಾರಂಭ ಮಾಡಿ ಅಂತ? 1-5 ಜನರಿಗೆ ನಾನು ಇನ್ಫ್ಲುಯೆನ್ಸ್ ಮಾಡಿದ್ದೀನಿ ಅಂತಂದ್ರೆ ಏ ಅಂತ ಟೈಪ್ ಮಾಡಿ, 6-10 ಜನರಿಗೆ ಅದರ ಬಗ್ಗೆ ಮಾತಾಡಿದ್ದೇನೆ ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, 10 ಜನರ ಮೇಲೆ ನಾನು ಇದರ ಬಗ್ಗೆ ಮಾತಾಡಿದ್ದೇನೆ, ಅವರೆಲ್ಲರನ್ನು ನಾನು ಆಕ್ಷನ್ ತಗೊಳ್ಳಿಕ್ಕೆ ಮೋಟಿವೇಟ್ ಮಾಡಿದ್ದೇನೆ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ. ಇವತ್ತಿನವರೆಗೆ ನಾನು ಎಸ್ಸಿಪಿ ಸುದ್ದಿಯನ್ನು ಯಾರತ್ರನೂ ಮಾತಾಡಿಲ್ಲ, ಯಾರಿಗೂ ಇದರ ಬಗ್ಗೆ ತಿಳಿಸಿಲ್ಲ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ಒಂದು ವಿಚಾರ ಬಹಳ ಪ್ರಾಮುಖ್ಯ, ನಾವು ಮಾತ್ರ ಷೇರು ಮಾರುಕಟ್ಟೆಯಿಂದ ಪ್ರಯೋಜನವನ್ನು ಪಡೆದ್ರೆ ಸಾಲದು, ಎಲ್ಲರಿಗೂ ಕೂಡ ಆ ಪ್ರಯೋಜನ ತಲುಪಿದ್ರೆ ಆಗ ನಿಮಗೂ ಪುಣ್ಯ ಬರುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ, ಮತ್ತೆ ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಕಳಿಸ್ಕೊಡಿ, ಇದು ನಮ್ಮ ಕರ್ತವ್ಯ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.